ತಂಪು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಇದು ಒಳ್ಳೆ ಮೌಂಟೈನ್ ತರ ಕಾಣಿಸ್ತಾ ಇದೆ. ಮಧ್ಯ ಸಮುದ್ರ ಹೆಂಗ್ ಕಾಣಿಸುತ್ತೆ ನೋಡಿ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಊದ್ತಿದ್ವಿ ಪಿಪಿ. ನಾ ಇವತ್ತು ಬಂದಿದೀವಿ ಉಡುಪಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಕಾಸ್ ಗೌಡ. ನಾನು ಇವತ್ತು ಉಡುಪಿಲಿ ಇದ್ದೀನಿ. ನಿನ್ನೆ ತಾನೇ ಟ್ರೈನಲ್ಲಿ ಫ್ರೆಂಡ್ಸ್ ಜೊತೆ ಉಡುಪಿ ಬಂದು ರೀಚ್ ಆದೆ ನಾನು. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಸದ್ಯಕ್ಕೆ ಸಮುದ್ರದ ತೀರದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಗುರು. ಹೆಂಗೈತೆ ನೋಡಿ ಸಮುದ್ರ ಉದ್ದಕ್ಕೂ ಈ ನೇನು ಕಾಣಿಸ್ತಾ ಇತ್ತಲ್ಲ ಈ ಕಲ್ಲುಗಳು, ಈ ಕಡೆ ಒಂದು 5 ಕಿಲೋಮೀಟ್ರು ಆಯ್ತಾ, ಈ ಕಡೆ 5 ಕಿಲೋಮೀಟ್ರು, ಎಲ್ಲ ಕಡೆ ಬರೀ ಕಲ್ಲೇ ಐತೆ ಇಲ್ಲಿ ನೋಡಿ. ಸಮುದ್ರ ನೋಡಿ ಹೆಂಗಿದೆ. ಈ ಇಡೀ ಸಮುದ್ರದಲ್ಲಿ ಒಬ್ರು ಕಾಣಿಸ್ತಿಲ್ಲ ನಂಗೆ, ಯಾರು ಇಲ್ಲ. ಫುಲ್ಲು ಬೀಚಲ್ಲಿ ಪ್ರೈವೇಟ್ ಬೀಚ್ ತರ ಐತೆ ಇದು, ಒಬ್ರು ಕಾಣಿಸ್ತಿಲ್ಲ ನಂಗಂತೂ. ನೀರು ಹಿಡಿಯಕ್ಕಾಗಲ್ಲ, ಲಾಕ್ ಮಾಡ್ತಿದ್ದೀನಿ. ಇಲ್ಲ ಅಂದಿರಿ ಇಳಿದ್ಬಿಟ್ಟು ಆರಾಮಾಗಿ ಆಟ ಆಡ್ಬಿಡ್ತಿದ್ದೆ. ಬನ್ನಿ ಹೋಗೋಣ, ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈಗ ಉಡುಪಿಯ ಫಿಶ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ನಾನು. ಅದು ಬನ್ನಿ ಒಳಗೋಗೋಣ, ನೋಡೋಣ ಏನಾಯ್ತೆ ಅಂತ. ನೋಡು ಗುರು ಸೈಕಾಗೈತೆ, ಫುಲ್ ಐಸ್ ಹಾಕ್ಬಿಟ್ಟು ಇಟ್ಬಿಟ್ಟವ್ರೆ ಮೀನ್ಗಳನ್ನ. ಮೀನ್ಗಳ ಗುಡ್ಡೆನೆ ಐತೆ ಗುರು ಇಲ್ಲಿ, ಗುಡ್ಡೆ ರಾಶಿ ಮೀನ್ದು. ಇಲ್ಲಿ ನೋಡಿ ಯಾವ ತರ ಯಾವ ತರ ಫಿಶ್ ಅಂತ ನನಗೂ ಗೊತ್ತಿಲ್ಲ, ಕೇಳೋಣ ಅವ್ರನ್ನ ಕೆಲಸ ಮಾಡೋರ್ನ. ಇಲ್ಲಿ ನೋಡು ಗುರು ಮೀನ್ನ, ಅಯ್ಯೋ ದೇವ್ರೆ. ಅಲ್ಲಿ ನೋಡಿ ಟ್ಯಾಕ್ಟರ್ ಅಲ್ಲಿ ತುಂಬ್ತಾವ್ರೆ ಮೀನ್ನ. ಐಸು ಫುಲ್ಲು. ಫಿಶ್ ಮಾರ್ಕೆಟ್ ಉಡುಪಿಯ ಫಿಶ್ ಮಾರ್ಕೆಟ್ ಇದು. ಒಳ್ಳೆ ಕೆಂಪುಕ್ಕೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಇದು ಒಳ್ಳೆ ಮೌಂಟೈನ್ ತರ ಕಾಣಿಸ್ತಾ ಇದೆ. ಲಾಕ್ ಮಾಡಂಗಿಲ್ವಾ, ಇದು ಒಳ್ಳೆ ಮೌಂಟೈನ್ ತರ ಕಾಣಿಸ್ತಾ ಇದೆ. ಲಾಕ್ ಮಾಡಂಗಿಲ್ವಾ, ಪರ್ಮಿಷನ್ ಕೊಡ್ಲಿಲ್ಲ ಅವರು ಲಾಕ್ ಮಾಡಕ್ಕೆ. ಸೊ ಇಲ್ಲಿಂದಾನೆ ದೂರದಿಂದ ನೋಡ್ಕೊಳ್ಳಿ, ಒಳಗೆ ಕೊಡ್ಲಿಲ್ಲ ಹೋಗೋಣ. ಹೆಂಗಿದೆ ಬೋಟು, ಬೋಟ್ ಒಳಗೆ ಏನೇನಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿ ಫ್ರಂಟ್ ಸೈಡ್ ಡ್ರೈವರ್ ಸೀಟು, ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ ಪಾರ್ಟಿ ಹಾಲ್ ಥರ ಕಾಣಿಸ್ತಿತ್ತು. ಇಲ್ಲಿಂದ ಬೋಟ್ ಒಳಗೆ ಎಷ್ಟು ರೂಮ್ ಐತೆ, ಏನೇನು ಫೆಸಿಲಿಟೀಸ್ ಐತೆ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಆ ಸೈಡಿಂದ ಆ ಬ್ರಿಡ್ಜ್ ಕಾಣಿಸ್ತೈತಲ್ಲ ಅಲ್ಲಿ ನಡ್ಕೊಂಡು ಹೋಗಿ ಬೋಟ್ನ ರಿವ್ಯೂ ಮಾಡ್ತೀನಿ, ಹೋಗೋಣ ಒಳಗೆ. ಬೋಟ್ ಹೌಸ್ ಎಂಟ್ರ್ ಆದ್ವಿ ನೋಡಿ, ಇಲ್ಲಿಂದ ಹತ್ಕೊ ಬಂದೆ ಮೆಟ್ಲು. ಇದು ಬೋಟ್ ಹೌಸ್ ಎಂಟ್ರಿ, ಇಲ್ಲಿ ಮೇಲ್ಗಡೆ ಫ್ಲೋರು, ಮೇಲ್ಗಡೆ ಹೋಗೋಕ್ಕೆ ಫ್ರಂಟು ಬೋಟ್ ಹೌಸ್ ಫ್ರಂಟಲ್ಲಿದ್ದೀನಿ ನಾನು ಇವಾಗ. ನೋಡಿ ಫ್ರಂಟ್ ವ್ಯೂವಲ್ಲಿ ತೋರಿಸ್ತೀನಿ ನಾನು ನಿಮಗೆ ಬೋಟ್ನ. ಇದು ನೋಡಿ ಡ್ರೈವಿಂಗ್ ಸೀಟು, ಡ್ರೈವರ್ ಬೋಟ್ ಡ್ರೈವರ್ ದೋಸ್ ಒಳಗಡೆ ಬೋಟಲ್ಲಿ ಇದ್ದೀವಿ ಅಂತಲೇ ಅನ್ಸಲ್ಲ ನಮಗೆ. ಎಂಥ ರೂಮ್ ಐತೆ ನೋಡಿ, ಅಫೀಷಿಯಲ್ ರೂಮು. ಬೋಟ್ ಹೌಸ್ ಒಳಗಿರೋ ಫಸ್ಟ್ ರೂಮ್ ಇದು. ಇನ್ನು ಈ ಕಡೆ ಹೋದ್ರೆ ನೋಡಿ ಸೇಮ್ ನೋಡಿ ಅದೇ ತರ ಇನ್ನೊಂದು ಸಿಂಕು, ಇಲ್ಲ ಹ್ಯಾಂಡ್ ವಾಶು. ಟೋಟಲ್ ಆಗಿ ಈ ಬೋಟಲ್ಲಿ 3 ರೂಮ್ ಐತೆ. ಇದು ಕಿಚನ್ ನೋಡಿ, ಸೇಮ್ ಮನೇನೆ, ಮನೇಲಿ ಹೆಂಗಿರುತ್ತೆ ಹಂಗೆ ಐತೆ. ಸೆಕೆಂಡ್ ಫ್ಲೋರ್ ಇದು, ಡಬಲ್ ಡೆಕರು. ಈ ವ್ಯೂ ನೋಡಿ ಸಖತ್ತಾಗೈತೆ, ಫುಲ್ಲು ಡೈನಿಂಗ್ ಹಾಲ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಡೈನಿಂಗ್ ಹಾಲು ನೋಡ್ತೀರಾ, ಸೆಕೆಂಡ್ ಫ್ಲೋರ್ ಇದು. ಮೇಲ್ಗಡೆ ಫುಲ್ಲು ಫ್ಯಾನ್ಗಳು. ಈ ವ್ಯೂ ನೋಡಿ, ಸೀತಾ ನದಿ ಇದು. ಬೋಟಲ್ಲಿ ಹೋಗ್ತಿದ್ರೆ ಮೂಮೆಂಟ್ ಅಲ್ಲಿ ಇದ್ದಿದ್ರೆ ಬೋಟ್ ಇನ್ನೂ ಸಖತ್ತಾಗಿರ್ತಿತ್ತು, ಅವಾಗ ಇನ್ನೂ ಒಳ್ಳೆ ಫೀಲ್ ಬರೋದು. ಇವಾಗ ಯಾರು ಬುಕ್ ಮಾಡಿಲ್ವಲ್ಲ ಪಾರ್ಕಿಂಗ್ ಹಾಕ್ಬಿಟ್ಟವ್ರೆ, ನಾನು ಬುಕ್ ಮಾಡ್ಬೇಕು ಅಂದ್ರೆ 20,000 ಕೊಡ್ಬೇಕು, ಅದೆಲ್ಲ ಆಗಲ್ಲ. ಅದಕ್ಕೆ ರಿವ್ಯೂ ಕೊಡ್ತಾ ಇದ್ದೀನಿ ನೋಡಿ ಬೋಟ್ನ. ಅರೇಬಿ ಸಮುದ್ರದಲ್ಲಿ ನಾನು ನಿಂತಿದ್ದೀನಿ ಇವಾಗ. ಆ ಕಡೆ ಕಾಣಿಸ್ತಿದೆ ನೋಡಿ ಇನ್ನೊಂದು ಸ್ವಲ್ಪ ಹಿಂದೆ, ಈ ಕಡೆ ಕಾಣಿಸ್ತಿದ್ಯಲ್ಲ, ಈ ತೀರ ಬಂದು ಸೀತಾ ನದಿ. ಈ ಕಡೆ ಸೀತಾ ನದಿ ಹರ್ಕೋ ಬಂದು ಅರೇಬಿ ಸಮುದ್ರ ಒಂದಿರುವಂತ ಸ್ಥಳದಲ್ಲಿ ನಾನು ಇವಾಗ ನಿಂತಿದ್ದೀನಿ. ನೋಡು ಗುರು ಮಲ್ಪೆ ಬೀಚ್ ಅಲ್ಲಿ ಇದ್ದೀನಿ ನಾನು ಇವಾಗ. ಫುಲ್ಲು ಜನ ಫುಲ್ಲು ತುಂಬ್ಕೊಬಿಟ್ಟವ್ರೆ ಬೀಚ್ ಅಲ್ಲಿ, ಎಲ್ಲ ಕಡೆ ಬರೀ ಜನನೇ ಅವ್ರೆ ನೋಡಿ. ಮಲ್ಪೆ ಬೀಚ್ ಅಲ್ಲಿ ತುಂಬ್ಕೋಬಿಟ್ಟವ್ರೆ ಇರುವೆ, ಇರುವೆಗಳ ತರ ಎಲ್ಲ ಅಲ್ಲಿ ನೀರಲ್ಲಿ ನೋಡಿ, ಎಲ್ಲರೂ ಇರುವೆಗಳ ತರ ಆಟ ಆಡ್ಕೊಂಡು ನಿಂತವ್ರೆ ಎಷ್ಟು ಜನ ಅವ್ರು ನೋಡಿ. ನೋಡು ಗುರು ಒಂಟೆ ಹೆಂಗೈತೆ, ಮೂತಿಗೆ ಫುಲ್ಲು ಏನೋ ಕವರ್ ಮಾಡ್ಬಿಟ್ಟವ್ರೆ. ಎಲ್ಲ ನನ್ನ ಮಿಕಾ ತರ ನೋಡ್ತಾವ್ರೆ ಕ್ಯಾಮ್ರಾ ಇಟ್ಕೊಂಡು, ಯಾರು ಏನೇನೋ ಮಾಡ್ತಾವನಲ್ಲ ಅಂತ ನೋಡಿ. ಐಕ್ಲು ಅದ್ಯಾಕೋ ಆ ಗಂಟ್ಲರ್ ಕೊತ್ತಾ ಇದೀಯಾ, ಮೆತ್ತಿ ಮಾತಾಡು ಮೆತ್ತಿ ಮಾತಾಡು, ನನಗೆ ಕಿವಿ ಕೇಳಿಸುತ್ತೆ. ಕುರದಣ್ಣ ಕುರಣ ಒಂಟೆ ಮೇಲೆ
ಒಂಟೆ ರೈಡು ನೋಡು ಗುರು, ಸಕಾಲಾಗೈತೆ, ಫುಲ್ ಶೇಕಿ ಶೇಕಿ. ಬೀಚ್ ವ್ಯೂ ಹೆಂಗ್ ಕಾಣಿಸುತ್ತೆ ಒಂಟೆ ಮೇಲಿಂದ? ಹೂ, ಒಂಟೆ ನೋಡಿ ಬೀಚಲ್ಲಿ ನೋಡಿ, ಜನ ಎಲ್ಲ ಸುತ್ತ ಮುತ್ತ ಇಳಿದ್ಬಿಟ್ಟು ನೀರಲ್ಲಿ ಆಟ ಆಡ್ತವ್ರೆ. ನಾನು ಒಂಟೆ ಮೇಲೆ ಕುತ್ಕೊಂಡು ರೌಂಡ್ ಹೊಡಿತಾ ಇದೀನಿ. ಇನ್ನೊಟ್ ನೋಡಿ ಯಾರೋ ವಿಡಿಯೋ ಮಾಡ್ಕೋತಾವ್ರು ನಮ್ದು. ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪೇ ಬರ್ತೀನಿ, ಓಟ್ ಬರ್ತೀಯಾ? ಟಾಟಾ. ಇನ್ನೂ ಉತ್ತರದಲ್ಲಿ ನೋಡಿ ಹೆಂಗೈತೆ ಒಂಟೆ, ಒಂಟೆ ಕಿವಿ ನೋಡಿ ಹೆಂಗೈತೆ ಒಂಟೆ. ಐತೆ ಗುರು ಅಣ್ಣ, ಒಂಟೆಗೆ ಏನು ಹೆಸರಿಟ್ಟಿಲ್ವಾ? ಹೆಸರಿಟ್ಟಿಲ್ವಾ ಒಂಟೆಗೆ? ಹಾ, ನೇಮ್ ನೇಮ್ ಟೈಗರ್ ಕ್ಯಾ? ಓ ಟೈಗರ್ ಕ್ಯಾಮಲ್ ನೀಕಾ ನಮ್ಗೆ ರಾಜು ಟೈಗರ್ ರಾಜ್ ಟೈಗರ್ ಅವ್ರ ರಾಜ್ ಅಚ್ಚಾ ಭಯ ಚೆನ್ನಾಗಿತ್ತು ಗುರು. ಒಂಟೆ ರೈಡು ನೋಡಿ, ಇದ್ರ ಹೆಸರು ಟೈಗರ್ ಅಂತೆ, ಇದ್ರ ಹೆಸರು ರಾಜು ಅಂತೆ. ನಿಮ್ಮ ಹೆಸರು ಅಣ್ಣ? ವಿಕಿ. ವಿಕಿ ಅಂತ ಇವ್ರ ಹೆಸರು. ಇವಾಗ ಕುದುರೆ ರೈಡ್ ಹೋಗೋಣ ಅಣ್ಣ. ಕುದುರೆ ಹೆಸರು, ಕುದುರೆ ಏನಾದ್ರು ಹೆಸರಿಟ್ಟಿದ್ದೀರಾ? ಹಾ, ಲಕ್ಕಿನಾ? ನೋಡಿ ಈ ಕುದುರೆ ಹೆಸರು ಲಕ್ಕಿ ಅಂತೆ. ಲಕ್ಕಿ ಜೊತೆ ರೈಡ್ ಹೋಗಿ ಬರೋಣ ಒಂದು ರೌಂಡು ಆ ಕಡೆಯಿಂದ ಈ ಕಡೆ ಓಡಿಸ್ಕೋಗೋಣ. ಕೈಗೆ ಕೊಟ್ಬಿಟ್ಟವ್ರೆ ಓಡಿಸ್ಕೊರು ಅಂತ, ಕ್ಯಾಮ್ರಾ ಹಿಡ್ಕೊಂಡು ಓಡಿಸಕ್ಕಾಗ್ತಿಲ್ಲ ನನ್ನ ಕೈಲಿ. ಸೈಕಾಗೈತೆ ನೋಡಿ ರೈಡು. ಲಕ್ಕಿ ನೋಡಿ ಹೆಂಗೆ ಕಾಣಿಸ್ತಾನೆ ಈ ಕಡೆಯಿಂದ ನೋಡ್ತಿದ್ದೀರಾ? ಸಮುದ್ರದ ಅಲೆಗಳು ನೋಡಿದ್ರು ನೋಡಿ, ಅವನೇ ಟರ್ನ್ ತಗೋಬಿಟ್ಟ. ಹಾ, ಸೈಕಲ್ವಾ? ಟರ್ನ್ ತಗೋದ ನೋಡಿ ಲಕ್ಕಿ ಕರೆಕ್ಟಾಗೆ ಹೇಳ್ಕೊಟ್ಬಿಟ್ಟವ್ರೆ ಗುರು, ನೀನು ಇಷ್ಟು ದೂರ ಹೋಗ್ಬೇಕಷ್ಟೇ, ಅದ್ರ ಮೇಲೆ ಹೋಗಂಗಿಲ್ಲ ಅಂತ. ಸ್ಪೀಡಾಗಿ ಬೇರೆ ಹೋಗ್ತಾವನ್ ಗುರು, ಲಕ್ಕಿ ಭಯ ಆಗ್ತಾ ಇದ್ದಂಗೆ. ಸಾಕತ್ತಾಗಿತ್ತು ಗುರು ಲಕ್ಕಿ, ಒಳ್ಳೆ ರೈಡು. ಸಿಗೋಣ ನೋಡಿ ನೀನು ಈ ವ್ಯೂ ನೋಡಿದ್ರು ಹೆಂಗೈತೆ, ಚಿಕ್ಕು ಮಧ್ಯ ಸಮುದ್ರ ಹೆಂಗ್ ಕಾಣಿಸುತ್ತೆ ನೋಡಿ. ಸನ್ಸೆಟ್ ಆಗ್ತಾ ಇದೆ. ನಿಮ್ಮ ಹೆಸರು? ತಮಿಳ್. ತಮಿಳ್ ಕನ್ನಡ ಬರಲ್ಲ ಅಂತ ನೋಡಿ, ನಮ್ದೇನಿದ್ರು ಕನ್ನಡ ಗುರು. ನನ್ ತಮಿಳ್ ಗಿಮಿಲ್ ಎಲ್ಲ ಬರಲ್ಲ, ಸೊ ಅದಕ್ಕೆ ಮಾತಾಡಿಸ್ತಿಲ್ಲ ಅವ್ರನ್ನ. ನಾವು ಕನ್ನಡ ತಾಯಿಯ ಎಮ್ಮೆಯ ಮಕ್ಕಳು. ಕನ್ನಡ ಬಿಟ್ಟು ಬೇರೆ ಯಾವುದು ಬರೋದಿಲ್ಲ, ಮಿಕ್ಕದೆಲ್ಲ ಮ್ಯಾನೇಜಬಲ್ ಅಷ್ಟೇ. ಹೆಸರುಗಳು ಅಷ್ಟೇ ಅಲ್ಲ, ಬೀಚಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡೋದು. ನಾಯಿಗಳು ಆಟ ಆಡ್ತಾವೆ ನೋಡಿ, ಇವು ಎರಡು ನಾಯಿಗಳು ಕಪಲ್ಸ್ ಅನ್ಸುತ್ತೆ ನೋಡಿ, ಕಪಲ್ ಗೋಲ್ಸ್ ಇದೆಲ್ಲ ನಾಯಿದು. ಸಮುದ್ರದಲ್ಲಿ ಇಳಿದ್ಬಿಟ್ಟು ಆಟ ಆಡ್ತಾವೆ ನೋಡಿ ನಾಯಿಗಳು. ಅಲ್ಲೊಂದೈತೆ ಇದಾವೆ, ಕಪ್ಪ ಇದೆ ನೋಡು ಸಮುದ್ರದ ಹಾವು. ಇವತ್ತು ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಫುಟ್ಬಾಲ್ ಆಡ್ದವ್ರು ನೋಡಿ, ಕಿಕ್ ಮಾಡ್ತಾರೆ ನೋಡಿ, ಲಕ್ಕ ಲಕ್ಕ ಜಿಂಗಲಕ. ಮಳ್ಪೆ ಬೀಚ್ನ ಮೂಲೆ ಮೂಲೆನೂ ನಾನು ನಿಮಗೆ ತಿರುಗಿ ತಿರುಗಿ ತೋರಿಸಿದ್ದೀನಿ, ಎಲ್ಲರೂ ನೋಡಿದ್ದೀರಾ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ, ಡಿಫ್ರೆಂಟಾಗಿ ಏನಾದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.